ನಾವು ಹಿಂದಿನ ಸಂಚಿಕೆಯಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರವನ್ನು ಮಾತನಾಡಿದ್ವಿ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ನಿರಂತರವಾಗಿ ನಾವು ದಿನನಿತ್ಯದಲ್ಲಿ ಸಾಕಷ್ಟು ಜನಗಳಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ಮತ್ತಷ್ಟು ವಿವರಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡೋಣ. ಇದರ ಉಪಶಮನವನ್ನು ಇನ್ನೂ ನಾನಾ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇದೆ. ಕೆಲವರಿಗೆ ಕೆಲವೊಮ್ಮೆ ಕೆಲವು ಸಿಕ್ಕದೇ ಇರಬಹುದು, ಕೆಲವರಿಗೆ ಕೆಲವು ಸರಿಯಾಗಿ ಕೆಲಸವನ್ನು ಮಾಡದೇ ಇರಬಹುದು. ಹಾಗಾಗಿ ಮತ್ತಷ್ಟು ವಿವರ ತಿಳ್ಕೊಳ್ಳಿ. ಈ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ದಾರಿಯನ್ನು ನಾವೇ ಕಂಡುಕೊಳ್ಳೋದು ತುಂಬ ಉತ್ತಮ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಸಾಕಷ್ಟು ಕಾರಣಗಳನ್ನೆಲ್ಲವನ್ನು ಕೂಡ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದೆ. ಹಾಗಾಗಿ ನಾವು ಮಾಡ್ತಕ್ಕಂತಹ ಊಟ ಉಪಚಾರದ ಬಗ್ಗೆಯೂ ಗಮನ ಇಟ್ಕೋಬೇಕು. ಅದನ್ನು ಕಾಲಕಾಲಕ್ಕೆ ಸರಿಯಾಗಿ ಮಾಡುವಂತಹ ಅಭ್ಯಾಸವನ್ನು ಇಟ್ಕೋಬೇಕು. ಜೊತೆಗೆ ಪ್ರತಿನಿತ್ಯದ ಆಹಾರದಲ್ಲಿ ಯಾವುದಾದರೂ ಒಂದು ಹಣ್ಣನ್ನು ತಿನ್ನುವಂತಹ ಅಭ್ಯಾಸ ಇಟ್ಕೋಬೇಕು. ಹಣ್ಣು ತಿನ್ನೋಕ್ಕಾಗಲಿಲ್ಲ ಅಂದರೆ ಹಸಿಯಾದ ತರಕಾರಿಯನ್ನು ನಾವು ಸೇವನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ತಿಂದಂತಹ ಆಹಾರ ಜೀರ್ಣವಾಗೋದಕ್ಕೆ ಹೆಚ್ಚಿನ ಒಂದು ನಾರಿನ ಅಂಶದ ಅಗತ್ಯ ಇರುತ್ತೆ. ನಮಗೆ ಈ ನಾರಿನ ಅಂಶ ಎಲ್ಲಿ ಸಿಕ್ಕತ್ತೆ? ನಮಗೆ ಹಸಿ ತರಕಾರಿಗಳಲ್ಲಿ, ಹಸಿ ಕಾಳುಗಳಲ್ಲಿ, ಹಣ್ಣುಗಳಲ್ಲಿ ನಮಗೆ ಯಥೇಚ್ಛವಾಗಿ ಸಿಕ್ಕತ್ತೆ. ನಾರಿನಾಂಶ ಅಧಿಕವಾಗಿದ್ದಾಗ ಸುಲಭವಾಗಿ ಜೀರ್ಣವಾಗುತ್ತೆ, ಸುಲಭವಾಗಿ ವಿಸರ್ಜಿತವಾಗುತ್ತೆ. ಹಾಗಾಗಿ ನಾವು ಸೇವನೆ ಮಾಡತಕ್ಕಂತಹ ಆಹಾರದಲ್ಲಿ ಇದೆಲ್ಲವೂ ಸ್ವಲ್ಪ ಭಾಗವಾದರೂ ಕೂಡ ಸೇರಿದೆಯಾ ಅನ್ನೋದನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಇದರ ಜೊತೆಗೆ ಎಲ್ಲೆಂದರಲ್ಲಿ ತಿನ್ನುವಂತಹ ಅಭ್ಯಾಸವನ್ನು ಪ್ರತಿನಿತ್ಯದಲ್ಲಿ ಮಾಡಿಕೊಳ್ಬಾರ್ದು. ಎಂದೋ ಒಮ್ಮೆ ತಿಂದರೆ ಪರವಾಗಿಲ್ಲ, ಆದರೆ ಪ್ರತಿನಿತ್ಯದಲ್ಲಿ ದಿನ ಒಂದೊಂದು ಕಡೆ ಊಟ ತಿಂಡಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಭಾಳ ಬೇಗ 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 ಸರಸರಸರ ತಿನ್ನುವಂಥದ್ದು, ಮತ್ತು ನಿಂತುಕೊಂಡೇ ಊಟ ತಿಂಡಿಯನ್ನು ಮಾಡುವಂಥದ್ದು, ಇದು ಅತಿ ದೊಡ್ಡ ಒಂದು ಸಮಸ್ಯೆ. ಯಾವಾಗಲೂ ಕೂಡ ನೀವು ಎಲ್ಲಾದರೂ ತಿನ್ನಿ, ಹೇಗಾದರೂ ತಿನ್ನಿ, ಏನನ್ನಾದರೂ ಕುಡೀರಿ, ಕೂತ್ಕೊಂಡೇ ತಿನ್ನಬೇಕು ಅನ್ನುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ತಿನ್ನುವಾಗ, ಕುಡಿಯುವಾಗ, ನಾವು ಸಣ್ಣ ಸಣ್ಣ ಹುಡುಗರಾಗಿದ್ದಾಗ ನಮ್ಮ ಮನೆಗಳಲ್ಲಿ ನೀರು ಕುಡಿಯೋಕ್ಕೆ ಕೊಟ್ಟರೆ, ನೀರು ಕುಡಿಯೋಕ್ಕೆ ನಾವು ನಿಂತ್ಕೊಂಡೇ ಕುಡಿಯೋಕ್ಕೆ ಹೋದರೆ ಒಂದು ಏಟು ಕೊಡೋರು, ಕೂತ್ಕೊಂಡು ಕುಡಿ ಅಂತ ಹೇಳಿ. ಅಂದರೆ ನೀರನ್ನು ಕುಡಿಬೇಕಾದರೂ ಕೂಡ ಕೂತ್ಕೊಂಡೇ ನೀರು ಕುಡಿಯುವಂತಹ ಅಭ್ಯಾಸ ಇದೆಯಲ್ಲ, ಇವೆಲ್ಲವೂ ಕೂಡ ಒಳ್ಳೆಯ ಅಭ್ಯಾಸ. ಬರೀ ನಾವು ಕಲಿತರೆ ಸಾಲದು, ನಮ್ಮ ಮುಂದಿನ ಮಕ್ಕಳಿಗೆ, ಪೀಳಿಗೆಗೆ, ಎಲ್ರಿಗೂ ಇದನ್ನೆಲ್ಲ ಹೇಳಿಕೊಡಬೇಕು. ಯಾಕೆಂದರೆ ಆರೋಗ್ಯನೇ ಭಾಗ್ಯವಾಗಿರ್ತಕ್ಕಂಥದ್ದು, ಹಣ ಒಂದೇ ಭಾಗ್ಯವಲ್ಲ. ಹಾಗಾಗಿ ಈ ಅಭ್ಯಾಸಗಳನ್ನು ಒಂದು ನಾವು ದಿನನಿತ್ಯದಲ್ಲಿ ರೂಢಿಸ್ಕೊಳ್ಳೋಣ. ಅಕಸ್ಮಾತ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂದರೂ ಕೂಡ ಪರವಾಗಿಲ್ಲ, ಇಲ್ಲ ಅಂದರೂ ಪರವಾಗಿಲ್ಲ. ಈ ನಾ ಹೇಳ್ತಕ್ಕಂತಹ ಕೆಲವು ಪದಾರ್ಥಗಳ ಸೇವನೆಯನ್ನು ಮಾಡೋದನ್ನು ಅಭ್ಯಾಸ ಇಟ್ಕೊಳ್ಳಿ. ಆವಾಗ ಈ ಸಮಸ್ಯೆ ನಿಮ್ಮ ಹತ್ತಿರಕ್ಕೆ ಸುಳಿಯೋದಿಲ್ಲ. ಬಿಲ್ವಪತ್ರೆಯ ಮರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಎಲ್ಲ ಭಾಗದಲ್ಲಿಯೂ ಸಿಗ್ತಕ್ಕಂಥದ್ದು. ಈ ಬಿಲ್ವಪತ್ರೆಯ ಎಲೆಗಳನ್ನು ಸಂಗ್ರಹ ಮಾಡಿಕೊಳ್ಳಿ. ಎಷ್ಟೋ ಬಾರಿ ನಾವು ಪೂಜೆಗೋಸ್ಕರ ತರ್ತೀವಿ, ತಂದ ಮೇಲೆ ಏನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದಾದಮೇಲೆ ತೆಗೆದು ಆಚೆಗೆ ಬಿಸಾಕ್ಬಿಡ್ತೀವಿ. ಆದರೆ ಇದೇ ಬಿಲ್ವಪತ್ರೆಯನ್ನು ತಂದು ನೀವು ಚೆನ್ನಾಗಿ ತೊಳೆದು ಅದರ ರಸವನ್ನು ಸೇವನೆಯನ್ನು ಮಾಡ್ತಾ ಬಂದರೆ ಅದು ಎಂತಹದೇ ತೀವ್ರತರವಾದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ ಅಥವಾ ಆ್ಯಸಿಡಿಟಿ ಇರಲಿ, ಅದನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡಿಕೊಳ್ಬಹುದು. ಇದೇ ಬಿಲ್ವಪತ್ರೆಯ ಮರದ ಬೇರಿನ ಒಂದು ಸಣ್ಣ ತುಣುಕನ್ನು ತಂದು ಚೆನ್ನಾಗಿ ತೊಳೆದು ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ಅದನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದಿಸಿ ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿಕೊಂಡು ಸೇವನೆಯನ್ನು ಮಾಡೋದರಿಂದ ಕೇವಲ ಗ್ಯಾಸ್ಟ್ರಿಕ್ ಸಮಸ್ಯೆ ಅಷ್ಟೇ ನಿವಾರಣೆ ಆಗೋದಿಲ್ಲ, ಹೃದಯವನ್ನು ಅಚ್ಚುಕಟ್ಟಾಗಿಟ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ, ಶ್ವಾಸಕೋಶಗಳನ್ನು ಕೂಡ ಅಚ್ಚುಕಟ್ಟಾಗಿಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಿಲ್ವಪತ್ರೆಯ ರಸ ಅಥವಾ ಆ ಮರದ ಗಿಡದ ಒಂದು ಕೆಳಭಾಗದಲ್ಲಿರ್ತಕ್ಕಂತಹ ಬೇರಿನ ಒಂದು ತುಂಡನ್ನು ತಂದರೂ ಕೂಡ ಎಷ್ಟೋ ಉಪಕಾರ ನಮಗೆ ಸಿಕ್ಕುವಂಥದ್ದಿದೆ. ಇನ್ನು ವಾಯು ವಿಳಂಗ, ಇದು ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದು. ಅದರ ಹೆಸರಿನಲ್ಲೇ ಇದೆ ವಾಯು ಅಂತ, ಅಂದರೆ ವಾಯುವನ್ನು ಹೋಗಲಾಡಿಸ್ತಕ್ಕಂಥದ್ದು. ಅದರಿಂದಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗಾದರೂ ತೀವ್ರವಾಗಿದ್ದಾಗ ಈ ವಾಯು ವಿಳಂಗವನ್ನು ತಂದುಕೊಳ್ಳಿ. ಅದನ್ನು ಚೆನ್ನಾಗಿ ನುಣುಪಾಗಿ ಪುಡಿಯನ್ನು ಮಾಡಿಟ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಕಪ್ಪು ಉಪ್ಪನ್ನು ತಂದುಕೊಳ್ಳಿ, ಅದನ್ನು ಕೂಡ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಸ್ವಲ್ಪವೇ ಪ್ರಮಾಣದಲ್ಲಿ ಕಪ್ಪು ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ವಾಯು ವಿಳಂಗದ ಪುಡಿಯನ್ನು ಅದರ ಜೊತೆ ಮಿಶ್ರ ಮಾಡಿಟ್ಕೊಂಡು
ಒಂದು ಕಾಲು ಕಾಲು ಚಮಚದಷ್ಟು ಸಾಕು. ಅದನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಸೇವನೆ ಮಾಡಿ ಬಿಸಿನೀರನ್ನು ಕುಡಿದದ್ದೇ ಆದರೆ ತಿಂದಂತಹ ಆಹಾರ ಸಂಪೂರ್ಣವಾಗಿ ಪಚನವಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇವೆಲ್ಲ ಒಂದೊಂದು ಎರಡೆರಡು ಪದಾರ್ಥಗಳಷ್ಟೇನೆ. ಇಷ್ಟನ್ನು ಮಾಡ್ತಾ ಬಂದರೂ ಕೂಡ ಈ ದೊಡ್ಡ ದೊಡ್ಡ ಸಮಸ್ಯೆಗಳು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನೂ ತೀವ್ರವಾಗಿದ್ದಾಗ ಏನು ಮಾಡಬೇಕಂದ್ರೆ, ನಾ ಹೇಳೋ ರೀತಿಯಲ್ಲಿ ಒಂದು ಪುಡಿಯನ್ನು ಮಾಡಿಟ್ಕೊಳ್ಳಿ. ಇಂಗು ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದು. ಅದರ ಜೊತೆಗೆ ಸ್ವಲ್ಪ ಸೈಂಧವ ಲವಣವನ್ನು ತೆಗೆದುಕೊಳ್ಳಿ, ಸ್ವಲ್ಪ ಹಿಪ್ಪಲಿಯನ್ನು, ಸ್ವಲ್ಪ ಕರಿಕಾಳು ಮೆಣಸನ್ನು, ಇಷ್ಟನ್ನು ಸೇರಿಸ್ಕೊಳ್ಳಿ. ಯಾವ್ಯಾವ್ದು ಹೇಳಿದೆ ನಾನು? ಸೈಂಧವ ಲವಣ, ಕರಿಕಾಳು, ಮೆಣಸು, ಹಿಪ್ಪಲಿ ಮತ್ತು ಇದರ ಜೊತೆಗೆ ಇಂಗು. ಇದಿಷ್ಟನ್ನು ಕೂಡ ನುಣ್ಣಗೆ ಪುಡಿಯನ್ನು ಮಾಡಿಕೊಂಡು ಬೆರೆಸಿ ಒಂದು ಶೀಶೆಯಲ್ಲಿ ಹಾಕಿಟ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿಯನ್ನು ತಿನ್ನೋದಕ್ಕೆ ಮುಂಚೆ ಒಂದು ಕಾಲು ಚಮಚದಷ್ಟು ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿರುವ ನೀರನ್ನು ಕುಡಿಯೋದರಿಂದ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬಂದಿಲ್ಲದೇ ಇದ್ದರೆ ಬರೋದಿಲ್ಲ, ಬಂದಿದ್ದರೆ ಹೋಗುತ್ತೆ. ಎರಡಕ್ಕೂ ಕೂಡ ಸಹಾಯ ಆಗುವಂಥದ್ದು. ಇದನ್ನು ಕೂಡ ಸುಲಭವಾಗಿ ಮಾಡಿಟ್ಕೊಳ್ಬಹುದು. ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು, ಇದನ್ನು ತಿಂಗಳಾನುಗಟ್ಟಲೆ ಯಾರು ಬೇಕಾದ್ರೂ ಮನೆಯಲ್ಲಿ ಸೇವನೆಯನ್ನು ಮಾಡಬಹುದು. ಯಾವುದೇ ರೀತಿಯ ಅಡ್ಡ ಪರಿಣಾಮವಿರೋದಿಲ್ಲ. ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಿಗೆ ಬೇಕಾದರೂ ಕೂಡ ಧೈರ್ಯವಾಗಿ ಕೊಡಬಹುದು ಇದನ್ನು. ಇನ್ನು ಹರಳು ಗಿಡ, ಹರಳು ಗಿಡ ಎಲ್ಲ ಕಡೆಯೂ ಬೆಳೆದಿರುತ್ತೆ. ಎಲ್ಲಿ ನೋಡಿದ್ರೂ ಕಾಣಿಸ್ತಾ ಇರುತ್ತೆ, ಬೇಲಿಗಳಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಒಂದು ಖಾಲಿ ಸೈಟ್ ಇದೆ ಅಂದರೆ ಅಲ್ಲೂ ಕಾಣಿಸ್ತಾ ಇರುತ್ತೆ. ಆ ಹರಳು ಗಿಡದ ಬುಡದಲ್ಲಿರ್ತಕ್ಕಂತಹ ಬೇರನ್ನು ತೆಗೆದುಕೊಂಡು ಬನ್ನಿ. ಬಹಳ ಸಹಾಯಕ್ಕೆ ಬರುವಂಥದ್ದು. ಈ ಬೇರನ್ನು ಇಟ್ಕೊಂಡಿದ್ದರೆ ಸಾಕು, ಅದನ್ನು ಜಜ್ಜಿ ಬೇಕಾದರೆ ಒಣಗಿಸಿಯೇ ಇಟ್ಕೊಳ್ಳಿ, ಸಣ್ಣ ಸಣ್ಣ ಪೀಸ್ ಮಾಡಿ. ಆ ಒಂದು ತುಣುಕುಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ಮಾಡಿ ಆಗಿಂದಾಗೆ ಕುಡಿತಾ ಇದ್ದರೆ ಹೊಟ್ಟೆಯಲ್ಲಿ ಯಾವ ಕ್ರಿಮಿಗಳು ಕೂಡ ಉಳಿಯಲ್ಲ. ಯಾವುದೇ ರೀತಿ ಒಂದು ಪಚನ ಆಗದೇ ಇರೋ ಆಹಾರದ ಕಣಗಳಿದ್ದರೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ವಿಸರ್ಜಿತವಾಗುತ್ತೆ. ಇಡೀ ಹೊಟ್ಟೆಯ ಭಾಗವೆಲ್ಲವೂ ಕೂಡ ಶುದ್ಧಿಯಾಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ಓಡಲ ಅಂತ ಹೇಳಿ ಕರಿತೀವಿ ಸಂಸ್ಕೃತದಲ್ಲಿ. ಇದು ಹರಳು ಗಿಡದ ಗಿಡ, ಎಲ್ಲ ಕಡೆಯೂ ಕಾಣುವಂಥದ್ದು. ಅದರ ಬೇರನ್ನು ಮಾತ್ರ ತಂದುಕೊಳ್ಳಿ, ಒಂದು ರೂಪಾಯಿಯೂ ಖರ್ಚಿಲ್ಲ, ಎಲ್ಲಂದ್ರಲ್ಲಿ ಬೆಳೆದಿರುತ್ತೆ. ತಂದು ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಆದರೆ ಅದನ್ನು ಪುಡಿಯನ್ನು ಮಾಡಬೇಕಾಗಿಲ್ಲ. ಸಣ್ಣ ಸಣ್ಣ ತುಣುಕುಗಳಾಗಿ ಪೀಸ್ ಪೀಸ್ ಥರ ಮಾಡಿಟ್ಕೊಂಡಿದ್ದರೆ ಸಾಕು, ಯಾವಾಗ ಬೇಕಾದರೂ ಇದನ್ನು ಉಪಯೋಗಿಸ್ಕೊಳ್ಬಹುದು. ಎಲ್ಲ ಒಂದು ದತ್ತಾತ್ರೇಯರ ದೇವಸ್ಥಾನಗಳಿರೋ ಕಡೆ ಎಲ್ಲ ಔದುಂಬರ ವೃಕ್ಷ ನಮಗೆ ಕಾಣಿಸುತ್ತೆ, ಅತ್ತಿ ಮರ ಅಂತ ಹೇಳಿ ಕರಿತೀವಿ. ಆ ಅತ್ತಿ ಮರದ ಎಲೆಗಳು, ಒಂದು ನಾಲ್ಕು ಎಲೆ ಸಾಕಪ್ಪ ನಮಗಿರ್ತಕ್ಕಂತಹ ಗ್ಯಾಸ್ ಟ್ರಬಲ್ನ ಹೋಗಲಾಡಿಸೋದಕ್ಕೆ. ಈ ಅತ್ತಿ ಮರದ ಎಲೆಗಳನ್ನು ತಂದಿಟ್ಕೊಳ್ಳಿ, ಬೇಕಾದರೆ ನೆರಳಲ್ಲಿ ಒಣಗಿಸಿ ಬೇಕಾದ್ರೂ ಇಟ್ಕೊಳ್ಳಿ. ಸಿಕ್ಕೋದಿದ್ದರೆ ಆಗಿಂದಾಗೆ ಹೋದಾಗ ನಾಲ್ಕು ಎಲೆ ತಂದರೂ ಸಾಕು. ಅದನ್ನು ಚೆನ್ನಾಗಿ ಕುದಿಸಿ ಬರೀ ಎಲೆಯನ್ನು ನೀರಿಗೆ ಹಾಕೋದು, ಚೆನ್ನಾಗಿ ಕುದಿಸೋದು, ಶೋಧಿಸ್ಬಿಟ್ಟು ಆ ನೀರನ್ನು ಕುಡಿಯೋದು. ಬೇಕಾದರೆ ಅದಕ್ಕೆ ನೀವು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಏನನ್ನಾದರೂ ಹಾಕ್ಕೊಂಡು ಕುಡೀರಿ, ಹಾಗೆ ಬೇಕಾದರೂ ಕುಡೀರಿ. ಆ ನೀರನ್ನು ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಸಮಸ್ಯೆ, ಲಿವರ್ನಿಂದ ಆಗ್ತಾ ಇರತಕ್ಕಂತಹ ಸಮಸ್ಯೆ ಎಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಸುಲಭ ಅಂದರೆ ಪಪಾಯ ಹಣ್ಣು, ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲ ಕಡೆಯೂ ಯಾವಾಗಲೂ ಸಿಕ್ಕುವಂಥದ್ದು. ನಾವು ಮನೆಗಳಿಗೆ ಎಲ್ಲರೂ ತರ್ತಾ ಇರ್ತೀವಿ, ಆದರೆ ನಿಯಮಿತವಾಗಿ ನಾವು ಉಪಯೋಗವನ್ನು ಮಾಡೋದಿಲ್ಲ. ಬೆಳಿಗ್ಗೆ ಹೊತ್ತು ಅಕಸ್ಮಾತ್ ತುಂಬ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋ ಅಂಥವ್ರಾದರೆ ಏನು ಮಾಡಿ ಅಂದರೆ, ಒಂದು 8-10 ದಿವಸ ಬೆಳಿಗ್ಗೆ ತಿಂಡಿಯನ್ನು ಸೇವನೆ ಮಾಡೋದನ್ನು ನಿಲ್ಲಿಸ್ಬಿಡಿ. ಚೆನ್ನಾಗಿ ಒಂದು ಬಟ್ಟಲಿನಷ್ಟು ಈ ಪರಂಗಿ ಹಣ್ಣಿನ ಹೋಳುಗಳನ್ನು ಮಾತ್ರ ತಿನ್ನಿ. 8 ದಿವಸ ಹಾಗೆ ತಿಂದು ನೋಡಿ, ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಪೂರ್ಣವಾಗಿ ಹೋಗುತ್ತೆ. ನಂತರದಲ್ಲಿ ನೀವು ಮತ್ತೆ ಆಹಾರವನ್ನು ಸೇವನೆ ಮಾಡಿ, ಆದರೆ ಪ್ರತಿನಿತ್ಯ ಊಟದ ಅಥವಾ ತಿಂಡಿಯ ಜೊತೆಯಲ್ಲಿ ಒಂದು 4 ಹೋಳನ್ನಾದರೂ ಕೂಡ ಪರಂಗಿ ಹಣ್ಣನ್ನು ತಿನ್ನೋದನ್ನು ಅಭ್ಯಾಸ ಇಟ್ಕೊಳ್ಳಿ. ಅದರಿಂದ ಒಳ್ಳೆಯ ಜೀರ್ಣಕಾರಿ ಅದು, ಜೊತೆಗೆ ಅತ್ಯಂತ ಪೋಷಕಾಂಶಗಳಿರ್ತಕ್ಕಂತಹ ಹಣ್ಣು, ವಿಟಮಿನ್ A, C, B ಎಲ್ಲವೂ ಕೂಡ ಸಮೃದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಹೋಗಲಾಡಿಸುವಂಥದ್ದು. ಹಾಗಾಗಿ ಹಣ್ಣು ತಿನ್ಬೋದಲ್ವಾ, ಯಾರಿಗೂ ಬೇಜಾರಿಲ್ಲ, ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ಇನ್ನೂ ಒಂದು ಮಾಡಬಹುದು, ಕಪ್ಪು ಜೀರಿಗೆ ಅಂತ ಸಿಕ್ಕತ್ತೆ. ಈ ಕಪ್ಪು ಜೀರಿಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಅದನ್ನು ತಂದಿಟ್ಕೊಳ್ಳಿ,
ಅದನ್ನು ಒಂದು ಚಮಚದಷ್ಟು ಒಂದು ಲೋಟಕ್ಕೆ ಒಂದು ಲೋಟದಷ್ಟು ನೀರಿಗೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಆರೋದಕ್ಕೆ ಬಿಡಿ. ಸ್ವಲ್ಪ ಆರಿದ ನಂತರ ಶೋಧಿಸಿಕೊಳ್ಳಿ. ಅದನ್ನು ಕುಡಿಯೋದರಿಂದ ಸ್ವಲ್ಪ ಕಹಿ ಇರುತ್ತೆ ಅದು, ಹಾಗಾಗಿ ಬೇಕಾದರೆ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿಕೊಂಡು ಸೇವನೆಯನ್ನು ಮಾಡ್ತಾ ಬನ್ನಿ. ಕಪ್ಪು ಜೀರಿಗೆಯನ್ನು ಸೇವನೆ ಮಾಡೋದರಿಂದ ಕೇವಲ ಜೀರ್ಣಶಕ್ತಿ ಬರೋದು ಒಂದೇ ಅಲ್ಲ, ಅದರಿಂದ ಇನ್ನೂ ನಾನಾ ರೀತಿಯ ಸಹಾಯ ಇದೆ, ಸಾಕಷ್ಟು ಸಮಸ್ಯೆಗಳಿಗೆ ಅದರಲ್ಲಿ ಪರಿಹಾರ ಇದೆ. ಯಾರೆಲ್ಲ ತುಂಬ ಸ್ಥೂಲಕಾಯರಿರ್ತೀರಾ, ತುಂಬ ಬೊಜ್ಜು ಜಾಸ್ತಿ ಇರುತ್ತೆ, ಯಾರಿಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರುತ್ತೆ, ಅದನ್ನೆಲ್ಲವನ್ನೂ ಕೂಡ ನಿವಾರಿಸುವಂತಹ ಶಕ್ತಿ ಈ ಕಪ್ಪು ಬಣ್ಣದ ಜೀರಿಗೆಗಿದೆ. ಜೊತೆಗೆ ತಿಂದ ಆಹಾರ ಚೆನ್ನಾಗಿ ಪಚನವಾಗುತ್ತೆ. ಮಲಬದ್ಧತೆ ಇರತಕ್ಕಂಥವ್ರಿಗೆ ಅದು ನಿವಾರಣೆ ಆಗುತ್ತೆ. ಯಾರಿಗಾದರೂ ಕೂಡ ರಕ್ತದ ಒತ್ತಡದಂತಹ ಸಮಸ್ಯೆ ಇದ್ದರೆ ಅದನ್ನು ಕೂಡ ಹೆಚ್ಚಾಗಿ ಅದು ರಕ್ತ ಒಂದು ರೀತಿ ರಕ್ತದಲ್ಲಿರ್ತಕ್ಕಂತಹ ಅನೇಕ ಮಲಿನತೆಯನ್ನು ಹೋಗಲಾಡಿಸಿ ಶುದ್ಧೀಕರಿಸುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಇಷ್ಟೆಲ್ಲ ಕೇವಲ ಒಂದೇ ಒಂದು ಪದಾರ್ಥ, ಅದು ಕಪ್ಪು ಜೀರಿಗೆಯಿಂದ ಆಗುತ್ತೆ, ಅದನ್ನು ಮಾಡಿಕೊಳ್ಬಹುದು. ಈ ರೀತಿ ಅನೇಕ ವಿಧವಾದಂತಹ ನಾನು ವಿವರಗಳನ್ನು ಹೇಳಿದ್ದೀನಿ. ಇದರಲ್ಲಿ ಯಾವುದು ಮಾಡಿದ್ರೂ ಕೂಡ ನಿಮಗೆ ಸಮಸ್ಯೆ ಪರಿಹಾರ ಆಗುತ್ತೆ. ಅದರಿಂದಾಗಿ ಗುರುತಾಕಿಟ್ಕೊಳ್ಳಿ, ಯಾವಾಗ ಯಾರಿಗೆ ಮನೆಯಲ್ಲಿ ಸಮಸ್ಯೆ ಅಂದರೂ ಕೂಡ ನಾವು ಮನೆಯಲ್ಲಿಯೇ ಸುಲಭವಾಗಿ ಖರ್ಚು ಕಡಿಮೆ ಜೊತೆಗೆ ಯಾವುದೇ ರೀತಿ ಅಡ್ಡಪರಿಣಾಮಗಳಿರೋದಿಲ್ಲ, ಧೈರ್ಯವಾಗಿ ಮಾಡ್ಕೊಳ್ಬಹುದು. ನೀವೇ ಮಾಡ್ಕೊಂಡಿರ್ತೀರಾ, ಅದರಿಂದ ಭಯವೂ ಇಲ್ಲ. ಇಷ್ಟು ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಅಥವಾ ಅಜೀರ್ಣದಂತಹ ಸಮಸ್ಯೆ ಓಡಿ ಹೋಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.